ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಪರ ವೇದಿಕೆ ವತಿಯಿಂದ ಇಂದು ಲೋಕ ಕಲ್ಯಾಣಾರ್ಥವಾಗಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಸುಕ್ಷೇತ್ರ ದಕ್ಷಿಣ ಕಾಶಿ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ನಗರದ ಹೊರವಲಯದಲ್ಲಿ ಬರುವ ಕೊಳಾರಾಕೆ ಗ್ರಾಮದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾದಯಾತ್ರೆಯಲ್ಲಿ ನೂರಾರು ಜನ ಯುವಕರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ನಾವು ಏನದಂದ್ರೆ ಮೈಲಾರ ಮಲ್ಲಣ್ಣ ಬಲಿಕ್ಕೆ ಹೋಗ್ತೇವೆ ರೀ. ಮಳೆ ಬೆಳೆ ಆಗಲಿ, ಎಲ್ಲರೂ ಚಂದಿರಲಿ ಅಂತೇಳಿ ಎಲ್ಲ ನಮ್ಮೂರಿಂದ ಎಲ್ಲ ಗ್ರಾಮಸ್ಥರು ಎಲ್ಲ ಒಂದೇ ಸಮುದಾಯ ಅಂತಿಲ್ಲ, ಎಲ್ಲ ಸಮುದಾಯದವರು ಸೇರಿ ಹೋಗ್ತೀವಿ. ಇದರಿಂದ ನಮಗೇನಂದ್ರೆ ನಾವು ಅಲ್ಲಿ ಮೈಲಾರ ಮಲ್ಲಣ್ಣ ಆಶೀರ್ವಾದ ಪಡ್ಕೊಂಡು ನಮ್ಮ ಜೀವನ ಧನ್ಯ ಮಾಡ್ಕೋಬೇಕಂತೇಳಿ ಹೋಗ್ಲತ್ತೀವಿ ಸರ್. ಜೀ ನೀವು ಯಾವ ಊರ್ದಿಂದ ಬಿಡ್ತಾ ಇದ್ದೀರಾ? ನಾವು ಕೊಳಾರ್ಲಿಂದ ಬಿಟ್ಟಿವಿ ಸರ್, ಮೈಲಾರ ಮಲ್ಲಣ್ಣನ ತನಕ ಹೋಗ್ತೀವಿ ರೀ ನಡ್ಕೋತಾ. ಪ್ರತಿ ವರ್ಷ ಒಂದು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ನಮ್ಮ ಹಿರುಗಳಿಗೂ ನಡ್ಕೋತಾ ಹೋಗ್ಲತ್ತೀರ. ಈಗ ಮುಂದೆ ನಾವು ನಡ್ಕೋತಾ ಹೋಗ್ಲತ್ತೀವಿ ಒಂದು ಜೋಕರ್ ಸರ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ತದೆ ಸರ್. ಎಲ್ಲ ಅಲ್ಲಿಂದೆಲ್ಲ ಊರು ಎಲ್ಲ ಭಾಳ ದೇವರುಗಳು ಅವ ಸರ್. ಅಲ್ಲಿ ಎಲ್ಲ ಒಂದು ಗುಡ್ಡದಾಗಿರ್ತದೆ ರೀ ಮೈಲಾರ ಮಲ್ಲಣ್ಣ ಅಂತೇಳಿ ಭಾಳ ಪ್ರಸಿದ್ಧಿ ಅದಾರ. ಈ ನಮ್ಮ ಬೀದರ್ಕ ಇದಕ್ಕೆ ಮೈಲಾರ ಮಲ್ಲಣ್ಣ ಅಂದ್ರೆ ದಕ್ಷಿಣ ಕಾಶಿನೆ ಅಂತ ಹೇಳ್ತಾರಂತ ಇವ್ರಿ. ನಮ್ದೆಲ್ಲ ಬಾಂಧವರು ಎಲ್ಲ ಕಾಶಿಗೆ ಹೋಗೋ ಬದಲಿ ನಾವೆಲ್ಲ ಏನಂದ್ರೆ ನಮ್ಮ ಹಿರುಗಳೆಲ್ಲ ಇಲ್ಲೇ ಹೋಗ್ತಾರೆ ರೀ ಸರ್. ನಿಮ್ಮ ಹೆಸರು?